ಇಂದಿನ ಹಿಂದೂ ದೇಶದ ನವಯುವಕರೇ ನವಯುವತಿಯರೇ, ಯಾವುದು ತಪ್ಪು ಯಾವುದು ಬಿಳುಪು ಯಾವುದು ಸತ್ಯ ಯಾವುದು ಮಿಥ್ಯ ಅರಿಯದೆ ನಡೆದು ಎಡವದಿರಿ ಎಡವದಿರಿ ಎಡವದಿರಿ. ಇಂದಿನ ಹಿಂದೂ ದೇಶದ ನವಯುವಕರೇ ನವಯುವತಿಯರೇ, ಸಾವಿಲ್ಲದ ಸ್ವಾತಂತ್ರ್ಯ ವೀರ ಸಾವರ್ಕರ್ ಎನ್ನುವ ಈ ವಿಶೇಷವಾದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಕೆಲವರ ಜನ್ಮ ದೇಶಕ್ಕೋಸ್ಕರ ಆಗಿರ್ತದೆ, ದೇಹಕ್ಕೋಸ್ಕರ ಅಲ್ಲ. ಅಂಥವರ ಸಾಧನೆಯಲ್ಲಿ ಈ ನಮ್ಮ ವೀರ ಸಾವರ್ಕರ್, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಏನಿದಾರಲ್ಲ, ಅವರ ಹೆಸರು ಕೂಡ ಆ ಪಟ್ಟಿನಲ್ಲೇ ಬರ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನಮ್ಮ ಸ್ವಾತಂತ್ರ್ಯ ಇದು ಬಲಿದಾನದಿಂದ ಪಡೆದ ಸ್ವಾತಂತ್ರ್ಯ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಇಲ್ಲಿ ಎಲೆ ಮರೆಯ ಕಾಯಿಗಳು ಕೂಡ ಸಾಕಷ್ಟು ಜನರು ನೇಪಥ್ಯಕ್ಕೆ ಸರಿದು ಹೋದ್ರು. ಇಲ್ಲಿ ಅವರ ಏನಂತಾರಲ್ಲ, ಈಗ ತ್ಯಾಗ ಬಲಿದಾನ ಏನಿದೆ ಅಲ್ಲ, ಅದು ಕೂಡ ಎಲ್ಲೇ ಒಂದ್ ಕಡೆ ಆ ಪಂಚಭೂತಗಳಲ್ಲಿ ಲೀನ ಆಗಿರ್ತದೆ, ಅದು ಭಗವಂತನಿಗೆ ಕಾಣ್ತದೆ. ಇತಿಹಾಸದ ಪುಟದಲ್ಲಿ ಕೆಲವೊಂದ್ಸತಿ ಬಂದಿರಲ್ಲ. ಈಗ ಇತ್ತೀಚೆಗೆ ಕೆಲವೊಂದು ಕಾಂಟ್ರವರ್ಸಿಗಳು ಅಂದ್ರೆ ಹೇಳಿ ಇಡಿ ಅಂತ ಏನನ್ನೋ ಹೇಳ್ತಾ ಇರ್ತಾರೆ. ಅದಕ್ಕೆ ಮುಂಚೆ ವೀರ ಸಾವರ್ಕರ್, ಈ ವೀರ ಅನ್ನೋದು ಏನಿದೆಯಲ್ಲ, ಅದು ಅವರ ಹೆಸರಿನ ಹಿಂದೆ ವೀರತ್ವಕ್ಕಾಗಿ ಬಂದಿದೆ ಅಂತ ಹೇಳ್ಬೋದು. ಈಗ ನಾವು ಇನ್ನೊಂದು ಹೇಳಬೇಕು ಅಂದ್ರೆ ಅವರ ಹುಟ್ಟಿನ ಬಗ್ಗೆ ಹೇಳ್ಬೇಕಾದ್ರೆ, ಅವ್ರು ಹುಟ್ಟಿದ್ದು 28/5/1883 ಈಗಿನ ಮಹಾರಾಷ್ಟ್ರದ ನಾಸಿಕ್. ಅವರು ಬಾಂಬೆನಲ್ಲಿ ನಿಧನರಾಗ್ತಾರೆ, ಅದು ಫೆಬ್ರವರಿ 1966 82ನೇ ವಯಸ್ಸಿಗೆ ಅವರು ಇಹಲೋಕವನ್ನು ತ್ಯಜಿಸ್ತಾರೆ. ನಿಮಗೆ ಗೊತ್ತಿರಲಿ, ಅವರು ಒಮ್ಮೆ ಪುಸ್ತಕವನ್ನ ಪ್ರಕಟಿಸಿರ್ತಾರೆ, ಅದರ ಈ ಭಾರತೀಯ ದಂಗೆ ಬಗ್ಗೆ 1857 ಅದನ್ನ ಪ್ರಕಟಣೆ ಮಾಡ್ತಾರೆ, ದಿ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಅವಾಗ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಏನು ಬ್ರಿಟಿಷರು ಇದರಲ್ಲಿ ಇರ್ತಾರಲ್ಲ ಕಾಲದಲ್ಲಿ, ಅವರು ಆ ಅಧಿಕಾರಿಗಳು ಆ ವಸಾಹತು ಶಾಹಿಗಳು ಅವು ಆ ಬುಕ್ಕನ್ನ ಬ್ಯಾನ್ ಮಾಡ್ತಾರೆ. ಅವರಿಗೆ ವೀರ ಸಾವರ್ಕರ್ ಅಂದ್ರೆ ಒಂದು ಭಯ ಇತ್ತು. ಆ ಭಯ ಅವರಿಗೆ ನಿದ್ದೆಗೆಡಿಸಿತ್ತು. ಇದೇ ಕಣ್ರಿ ವೀರತ್ವ ಅಂದ್ರೆ. ನಾವು ಇದನ್ನ ಈ ಪುಟ್ಟ ಒಂದು ಎಪಿಸೋಡ್ಗೆ ಒಂದು ಏನ್ ಹೇಳ್ತಾರಲ್ಲ ಬಣ್ಣವನ್ನು ನೀಡುತ್ತಾ ಧಾರವಾಡದ ಜುಬ್ಲಿ ಸರ್ಕಲ್ ಹತ್ರ ಹೋಗ್ತೇವೆ. ಜನಸಾಮಾನ್ಯರು ಅಂದ್ರೆ ಇಲ್ಲಿ ವೀರ ಸಾವರ್ಕರನ್ನ ಕೆಲವರು ಬೈತಾರೆ, ಅವ್ರಿಗೆ ಅವ್ರ ಬಗ್ಗೆ ಗೊತ್ತೇ ಇರೋದಿಲ್ಲ, ಆದ್ರೂ ಕೂಡ ಕೆಲವರು ಗಂಟೆಗಟ್ಟಲೆ ಮಾತಾಡ್ತಾರೆ, ಬೈತಾರೆ. ಯಾರು ಬೈದ್ರು ಅಂತ, ಇವ್ರು ಬೈತಾರೆ, ಅವರ ಭಾವಚಿತ್ರಗಳನ್ನ ಸುಡ್ತಾರೆ, ಅಪಮಾನ ಮಾಡ್ತಾರೆ. ನಾವು ಭಾರತೀಯರು ಯಾರ ಚಿತ್ರಗಳನ್ನ ಸುಡ್ತಾ ಇದ್ವಿ, ಯೋಚನೆಯನ್ನೇ ಮಾಡಿದ್ವಿ. ಏನ್ ಬೇರೆದವ್ರ ಅವರು ನಮ್ಮವರ ಭಾವಚಿತ್ರಗಳನ್ನ ನಾವು ಸುಡೋದು ಅಂದ್ರೆ ದುರಂತ. ಈ ವಿಚಾರವಾಗಿ ಧಾರವಾಡ ಉಪನಗರ ಠಾಣೆಯಲ್ಲಿ ನಿನ್ನೆ ಒಂದು FIR ಕೂಡ ಆಗಿದೆ. ಅದು ಏನೇ ಇದ್ರು ಕೂಡ ಜುಬ್ಲಿ ಸರ್ಕಲ್ಗೆ ಹೋದಾಗ ನಿಜವಾಗ್ಲು ಈ ಆಟೋ ಸ್ಟ್ಯಾಂಡಿನ ಅವರು ಏನಿದಾರಲ್ಲ, ಆಟೋ ಸ್ಟ್ಯಾಂಡ್ ಅವರು ಒಂದ್ ರೀತಿಯಿಂದ ನಾವು ಹೇಳೋದಾದ್ರೆ ಅದು ಮೊಬೈಲ್ ಶಾಲೆ ಅಂತ ಹೇಳ್ತೇನೆ. ಯಾಕಂದ್ರೆ ಅವ್ರು ಹಿಂದ್ಗಡೆ ಏನೇನೋ ಬರೆದಿರ್ತಾರೆ ಕನ್ನಡ ಪದಗಳನ್ನ, ಹಾಗೆ ಕೆಲವೊಂದು ಕೊಟೇಶನ್ಸ್ ಎಷ್ಟು ಅದ್ಭುತವಾಗಿರ್ತಾರೆ. ಇಲ್ಲಿ ವೀರ ಸಾವರ್ಕರ್ ಆಟೋ ನಿಲ್ದಾಣ ಅಂತಾನೆ ಇದೆ, ಅಲ್ಲಿ ಹೋಗೋಣ. ಹಾಗೆ ಈಗ ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಹಿಂದೂ ಈ ಹುಲಿ ಅಂತ ಹೇಳ್ತಾರೆ, ಧಾರವಾಡ ಹುಲಿ ಅಂತ ಹೇಳ್ತಾರೆ ಜೈತೀರ್ಥ, ಹಾಗೆ ಅಮಿತ್ ಪಾಟೀಲ್ ಅವರು ಏನ್ ಹೇಳ್ತಾರೆ ಅದನ್ನ ಕೂಡ ಕೇಳೋಣ. ಒಟ್ಟಾರೆ ಕೆಲವರು ಬದುಕಿ ಕೂಡ ಸತ್ತಿರ್ತಾರೆ, ಕೆಲವರು ಸತ್ತು ಕೂಡ ಬದುಕ್ತಾರೆ. ಬನ್ನಿ ಹೋಗೋಣ ಜುಬ್ಲಿ ಸರ್ಕಲ್. ಯಾವ
धारवाड क्षेत्र सुधी सरकार स्थान साहुकार अदर बे नम्बर मेले अभिमान और नम वीर सौकर् आटो निर्णय फोटो हाकि ना स्थापने गण्य व्यक्ति जय कर्नाटक वीर सावरकर बेटे अलूर वेंकटरावर डीटेल धारवाड़ा सुभाष स्वातंत्री भाड़ा होराड़ा भाई कट पर्स अंतर्रेवर ना वीर सावरकर बेवर्क इंतवर केवड़े तेजेबर ऐनमातर कारण अमित सावरकर बेन बे स्वल्प मद्दे ना बर सावरकर अंतर स्वातंत्र वीर भारत देश महात्मा गांधी जी के महात्मा हमें स्वातंत्र वीर बरी सावरकर बरी सावरकर स्वातंत्र वीर सावरकर मद्दे सीर बे स्वातंत्र वीर सावरकर अंतर मैं अलीगेशन मत कांग्रेस इला कांग्रेस अरविंद केज्रीवल इला कांग्रेस इवर हे कांग्रेस जीवन एलिए बंद तम अधिकार आते यार बेद मर्यादित या भारत देश मर्यादित और चैना जो ओपंदमकोतर इंतवल भारत मत भारत देश कलोड़ पर्स्थित और यू इश्यू वीर सवर्तर और बेवे गु गलो यार मेलो नायक और भावचित्र कनिष्ठ ज्ञानून स्वातंत्र होराटकार भावचित्र नम राष्ट्र नम राष्ट्र अपमान इवे राष्ट्रद्रोह केस हिंगी वीर सवर्कर बेमाते ना भाव इतना बहुत हेल्क या और बे संपूर्ण तक नम्बर और कलापानी एर सी वे सत हाँ मध्य साकपा अस्तर एर सत कला
ಆಲಾಪಾನಿ ಸಿಕ್ಕಿದ್ರೆ ಏನಪ್ಪಾ ಅಂತಂದ್ರೆ ನೀವು ಈಗೂ ಹೋದ್ರು ಇವತ್ತು ಪಡ್ಕೊಂಡು ಅಂಡಮಾನ್ ನಿಕೋಬಾರ್ ಹೋದ್ರೆ ಅಂದ್ರೆ ನಿಮ್ಗಲ್ಲೇ ಸಿಗ್ತದೆ ಹೆಂಗ್ ಶಿಕ್ಷೆ ಸಣ್ಣ ರೂಮ್ ಆದ್ರೆ ಸವರ್ಕರ್ ಅವರು ಗಾಣ ಬೇರ್ತಿರ್ ಬರ್ತಾರೆ ಮಧ್ಯಕಾಲದಲ್ಲಿ ಎಂತ ಕಟ್ಟಿ ಗಾಣ ತಿರುಗಿಸಿ ಎಣ್ಣೆ ತೆಗಿತಿದ್ರು ಎಂತಿಲ್ಲ ಅಂದ್ರೆ ಸವರ್ಕರ್ ಅವ್ರಿಗೆಲ್ಲ ಕಟ್ಟಿಸಿಲ್ಲ ಅವ್ರ ಗಾಣದಿಂದ ಎಣ್ಣೆ ತೆಗೆದು ದೇಶದ ಮಾನ ಹರಾಜು ಹಾಕಕ್ಕಂತ ಹುಟ್ಟಿರುವಂತ ನಾಯಕರು ಇವ್ರಿಗೆ ಅಲ್ಲಿಂದು ಕಲ್ತವ್ರು ಬಿಟ್ಟರು ಗೊತ್ತಿಲ್ಲ ಹೆಂಗಂತಾರ ಅವ್ರಿಗೆ ಗೊತ್ತು ಇವರು ಹೊರಗಿನ ವಿರೋಧಿಗಳು ಒಳಗಿನವರು ವಿರೋಧಿಗಳಾಗ್ತಾರೆ ಅನ್ನೋದಕ್ಕೆ ಮಹಾತ್ಮಾ ಗಾಂಧೀಜಿಯವರು ಮಾತು ಮುಗಿತಪ್ಪ ಕಾಂಗ್ರೆಸ್ ಜೊತೆಗೆ ಇತ್ತು ಇದು ಸ್ವಾತಂತ್ರ್ಯ ಹೋರಾಟಕ್ಕಷ್ಟ ಸೀಮಿತ ಇರಬೇಕು ಅವ್ರಿಗೆ ಗಾಂಧೀಜಿಗೆ ಗೊತ್ತಾಗಿತ್ತು ಮುಂದಿನ ಹೋದಾಗ ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಇವರು ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಏನ್ ಮಾಡಿದ್ರು ಅವ್ರ ಯುದ್ಧ ಕೈದಿ ಅಂತ ಘೋಷಣೆ ಮಾಡಿದ್ರು ಅದನ್ನೆಲ್ಲ ಮರಗಂಡು ಇವ್ರು ಏನು ಮಾಡಬೇಕು ಡಿಸಾಲ್ವ್ ಮಾಡಬೇಕು ಅಂತ ಆದ್ರೆ ಸ್ವಾತಂತ್ರ್ಯಕ್ಕಾಗಿ ನೆಹರು ಮತ್ತು ಅವರು ಕುಟುಂಬದವರು ಇದನ್ನ ಇವ್ರು ನೋಡಿ ಈಗಿನ ನಿರ್ಮಾಣದಾಗ ಏನು ಅವ್ರ ಸೋನಿಯಾ ಗಾಂಧಿ ಆಗಲಿ ರಾಹುಲ್ ಗಾಂಧಿ ಆಗಲಿ ಎಲ್ಲರೂ ಬೇರೆ ಬರ್ತಾರೆ ಒಳಗಿನ ಅವ್ರ ವಿರುದ್ಧ ಒಂದು ಸದ್ಯತರ ಭಾರತ ಇವರು ತುಷ್ಟೀಕರಣ ನೀತಿ ಎಲ್ಲಿ ಬಂದಂತಂದ್ರೆ ಮುಸಲ್ಮಾನರಿಗೆ ತುಷ್ಟೀಕರಣ ಮಾಡ್ಕೊಂಡು ಹೋದ್ರು ಈಗ ಅವರಿಂದ ಸಂಘಟನೆ ಅದವಲ್ಲ ಹಿಂದೂ ಪಲ್ಯ ಮಾಡ್ತಾರೆ ಒಬ್ಬನಾಗಿ ಅಂಥವೆಲ್ಲ ಸಂಘಟನೆಗಳು ದೊಂದಲ ಪಡ್ಕೊಂಡು ಹೋಗಿದ್ರೆ ಅಂತ ಏನಂದ್ರೆ ಒಳಗಿನ ಹಿತಶತ್ರುಗಳು ಒಳಗಿನ ಶತ್ರುಗಳು ಯಾರು ಕಾಂಗ್ರೆಸ್ ಪಕ್ಷಗಳು ಯಾವಾಗ ಕರ್ನಾಟಕದಾಗ ಇದೇ ಸಿದ್ದರಾಮಯ್ಯ ಬಂದ ಯಾವ ಒಂದು ಸಂಘಟನೆಗಳ ಮೇಲೆ ಕೊಲೆ ಆರೋಪ ಭಯೋತ್ಪಾದನೆ ಆರೋಪ ಇತ್ತು ಅವೆಲ್ಲ ಕೇಸ್ಗಳು ಅವ್ರು ಹಿಂದೆ ತಗೊಂಡು ಕೂಡಲೇ ಮತ್ತೆ 23 ಕೊಲೆ ಯಾರು ಮಾಡಿದ್ರಪ್ಪ ಅಂದ್ರೆ ಇವ್ರು ಯಾವ ಕೇಸ್ ಇಟ್ಕೊಂಡಿದ್ರು ಅದೇ ಸಂಘಟನೆಗಳು ಕೊಲೆ ಮಾಡಿ ಇದೇನಾಗ್ಬಿಟ್ಟಿ ಇದು ಬರೀ ಸಾವರ್ಕರ್ ಅವರ ಹೆಸರು ಮಾತ್ರ ತಗೊಂಡಿದ್ದಾರೆ ಇವ್ರಿಗೆ ಮೂಲ ಉದ್ದೇಶ ಏನಿತ್ತು ಅಂತಂದ್ರೆ ಭಾರತ ದೇಶದಾಗದ ಎಷ್ಟಕ್ಕಿಂತ ಹಿಂದೂಗಳು ಹತ್ಕೊಳ್ಳಿ ಇದ್ರೊಂದ ಮುಸಲ್ಮಾನ್ ರಾಷ್ಟ್ರ ಮಾಡಬೇಕು ನಮ್ಮ ಓಟ್ ಬ್ಯಾಂಕ್ಗೋಸ್ಕರ ಮತ್ತು ಅವ್ರಿಗಿನ್ನ ಇದನ್ನಿಲ್ಲ ಬೇರೆ ನಮ್ಮ ಓಟ್ ಬ್ಯಾಂಕ್ಗೋಸ್ಕರ ನಮ್ಮ ಅಧಿಕಾರದಾರಕ್ಕೋಸ್ಕರ ತಾವು ಬಿಟ್ಟು ಓಡೋದ್ಕೋಸ್ಕರ ಈ ಒಂದು ಸಭೆಯನ್ನು ಉಳಿಸ್ತಾರೆ ಸಾವರ್ಕರ್ ಅನ್ನೋದು ಒಂದು ಹೆಸರು ತಗೊಂಡು ಅವರು ಇದೆಲ್ಲ ಸಭೆಯನ್ನು ಉಳಿಸ್ತಾರೆ ಇನ್ನೊಂದು ಇವರು ಪದೇ ಪದೇ ಇರ್ತಾರೆ ಇವರು ಹೇಳಿ ಹೇಳಿ ಕರೆಂಟ್ ಇರ್ತಾವೆ ಇದನ್ನು ಕೊಟ್ಟಿದ್ರು ಬಿಜೆಪಿ ಅವರು ಸ್ಟಾರ್ಟ್ ಆಗಿರ್ಬೋದು
मुसलमान विरुद्ध सहित शिक्षे सहित विरोध हिंदू हिंदू स्वातंत्र मुसलमान त्रास दीन दलित ना रत्नगिरी पति तपावन मंदिर कटी जाति निर्मूल आगे होराटो अंत वीर सावरकर बे इवर अदे नमेंगे ಹೇಸಿಗೆ ಅನಿಸ್ತದೆ ಅಂತ ಹೇಳ್ಬೋದು. ಎರಡನೆಯ ವಿಚಾರ ಅಂಡಮಾನ್ ನಿಕೋಬಾರ ಜೈಲ್ ಅಂದ್ರೆ ಅದು ಜೈಲ್ ಅಂತ ಇದ್ರೆ ಅದು ಸದೃಶ ನರಕ ಯಾತನೆ. ಪ್ರತಿ ದಿನ 30 ಪೌಂಡ್ ಎಣ್ಣೆ ಅಂದ್ರೆ 13 ಕೆಜಿ 600 ಗ್ರಾಂ ಅಷ್ಟು ಎಣ್ಣೆ ಪ್ರತಿ ದಿನ ಆ ಕೊಳಕೆಯಿಂದ ದಾಣ ಕಟ್ಟಿ ತಿರುಗಿಸ್ತಾರೆ. ಆ ರೀತಿ ಒಬ್ಬ ವ್ಯಕ್ತಿಗಳಿಗೆ ತಿರುಗಿಸ್ತಾರೆ ಬ್ರಿಟಿಷರು. ಹತ್ತು ವರ್ಷ ಕಾಲ ಕಾರಣ ತಿಳಿಸಿ 13 ಕೆಜಿ 600 ಗ್ರಾಂ ಎಣ್ಣೆ ತಿಂದಿದ್ದೆ. ಎರಡನೇ ಮಾತಂದ್ರೆ 10 ವರ್ಷದಲ್ಲಿ ಯಾವಾಗಲೂ ಕಾಯಿಲೆ ಬಂದೇ ಬರುತ್ತೆ. ಜ್ವರ, ಕೆಮ್ಮು, ನೆಗಡಿ, ಬೇದಿ, ವಾಂತಿ ಏನಾದರೂ ಇರುತ್ತೆ. ಅಂತ ಸಮಯದಲ್ಲೂ ಸಹಿತವಾಗಿ ಬ್ರಿಟಿಷರು ಯಾರನ್ನು ತಿಳಿಸಿದ್ರಲ್ಲಿ ಅಂತ ವೀರರಾದಂತ ರಾಷ್ಟ್ರ ಪುರುಷರಿಗೆ
ಯಾವುದೋ ಚುನಾವಣೆಗೋಸ್ಕರ ಒಂದು ರಾಜಕೀಯ ಲಾಭಕ್ಕೋಸ್ಕರ ಮಾತಾಡೋದು ತಪ್ಪು. ಚುನಾವಣೆಗೆ ಡೆವಲಪ್ಮೆಂಟ್ ಮಾಡ್ರಿ, ಜನರು ನಿಮ್ ಜೊತೆ ಇರ್ತಾರೆ. ಯಾವುದೇ ಜನರು ಡೆವಲಪ್ಮೆಂಟ್ ಇಂದ ಬಿಟ್ಟು ಹೋಗುದಿಲ್ಲ. ಡೆವಲಪ್ಮೆಂಟ್ ಮಾಡಿ, ಡೆವಲಪ್ಮೆಂಟ್ ಮಾಡಿ ತೋರಿಸಿದ ಜನರಿಗೆ ಎಲ್ಲರೂ ನಿಮ್ ಜೊತೆ ಬರ್ತಾರೆ. ಓಟಿನ ಸಲುವಾಗಿ ಹಿಂದೂ ಮುಸ್ಲಿಂ ಪುಷ್ಟೀಕರಣ ಮಾಡೋದು, ಮುಸಲ್ಮಾನ ಸಪರೇಟ್ ಸ್ಥಳ ಅಂತ ಹೇಳುವುದು ಭಾರತದಲ್ಲಿ ಅನ್ನೋದು, ಅಂದ್ರೆ ಹಿಂದೂ ಮತ್ತು ಮುಸಲ್ಮಾನ ನಡುವೆ ತಂದಿರ್ತಕ್ಕಂಥ ಒಂದು ಇದು ವಿರುದ್ಧ. ಸೊ ಇದು ರಾಜಕಾರಣಿಗಳು ಮಾಡಬಾರ್ದು. ವೀರ ಸಾವರ್ಕರ್ನ ರಾಜಕಾರಣಕ್ಕಾಗಿ ಉಪಯೋಗಿಸ್ಕೋಬಾರ್ದು. ಅವರು ಸ್ವತಂತ್ರರಾಗಿದ್ದವರು, ಯಾವುದೇ ಪಕ್ಷಕ್ಕೆ ಸಂಬಂಧ ಇರಲಾರ್ದವ್ರು. ಅವರು ಅವರು ಸ್ವತಂತ್ರವಾಗಿ ಹೋರಾಡಿದಂಥ ಭಾರತದ ಸ್ವತಂತ್ರಕ್ಕಾಗಿ, ಬೇರೆ ಹಿಂದೂಗಳಿಗೆ ಅಷ್ಟೇ ಅಲ್ಲ, ಭಾರತದಲ್ಲಿರ್ತಕ್ಕಂಥ ಎಲ್ಲ ಜನಸಾಮಾನ್ಯ ಮುಸ್ಲಿಂ ಎಲ್ಲರೂ ಜನ ಹೋರಾಡಿದಂಥ ಮಾನವೀಯತೆ ಅವ್ರಿಗೆ ಯಾವ ರೀತಿ ಮಾತಾಡಿದ್ರು ತಪ್ಪು. ಇದು ನಾವು ಖಂಡಿಸ್ತೇವೆ. ಹೌದು, ಈಗ ನಾವು ರಾಜಕಾರಣಿಗಳು, ಆದ್ರೆ ಒಂದಿಷ್ಟು ಮತ್ತೊಂದು ಹೋರಾಟಗಳನ್ನು ಇರ್ಬೋದು. ಅವರು ಅವರ ಜೀವನ ಮುಕ್ತ ಆದ್ಮೇಲೂ ಸಹಿತವಾಗಿ ಅವರು ಎಲ್ಲರ ಹೃದಯದಲ್ಲಿ ಆಲೋಚಿಸ್ತಾ ಇದಾರೆ, ಗಣಕಣದಲ್ಲಿದ್ದಾರೆ. ಅದಕ್ಕೆ ಸದೃಶ ಉದಾಹರಣೆ ಅಂದ್ರೆ ಇದೆ. ಆಟೋ ಚಾಲಕರು ವೀರ ಸಾವರ್ಕರ್ ಆಟೋ ನಿಲ್ದಾಣ ಅಂತ ಹೇಳಿ ತಮ್ಮ ಶಕ್ತ, ಅಂದ್ರೆ ಇವರು ಎಲ್ಲ ಪಕ್ಷದಲ್ಲಿದ್ದಾರೆ. ಇವರು ಆಟೋ ಚಾಲಕರಲ್ಲಿ ಬರೀ ಬಿಜೆಪಿ ಅಥವಾ ಬರೀ JDS ಕಾಂಗ್ರೆಸ್ ಅಂತಿಲ್ಲ, ಎಲ್ಲ ವ್ಯಕ್ತಿತ್ವ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡಿದಂತ ಎಲ್ಲ ಕಾರ್ಯಕರ್ತರು, ಎಲ್ಲ ಆಟೋ ಚಾಲಕರು ಅವರು ಸ್ವಯಿಚ್ಛೆಯಿಂದ ಇದನ್ನು ಬೋರ್ಡ್ ಹಾಕ್ತಾರೆ ಅಂತ ನಾವು ತಿಳ್ಕೊಬೇಕು. ಸಾವರ್ಕರ್ ಅವರು ಎಲ್ಲ ಜೀವನದ ಹೃದಯದಲ್ಲಿ ನೆಲೆಸಿದ್ದಾರೆ.